ಬಿ ಮೂಗು ಕೊಯ್ತಾಳ ಚಿಗವ್ವ? ಆ ತೀವ್ರ ನಿನ್ನ ಮೂಗು ಕೊಯ್ತಾನೋ ಇಲ್ಲ, ನನ್ನ ಕೈಗೆ ನೀ ಒಬ್ಬನ ಸಿಕ್ಕ್ರ ನಿನ್ನ ಕುತ್ತಿಗಿನ ಕೊಯ್ತೀನಿ. ಯಾರ್ ಚಿಗವ್ವ ಸುಮ್ಮನ ಅದಿ? ಹೌದೌದು, ನಿಮ್ಮ ಹೇಳೋದು ಖರೆ ಐತಿ. ಲಕ್ಷ್ಮಿ, ನಿನ್ ಮಾತು ಅಂದ್ರೆ ಕೋಲೆ ಬಸವಂತರ ತಲೆ ಹಾಕ್ತದೆ. ಹಡದಾಕಿ ನಾನಾದ್ರೂ ಮಾತ್ ಕೇಳದ್ ನಿಂದೆ. ಹಡದು ನೀನು ಹೊಟ್ಟಿಗೆ ಹಾಲು ಹಾಕೊಂಡಿ ಹಡಿದ ಬಂಜಿ ಅನ್ನೋ ಬೆಂಕಿನ ನನ್ನ ಮಡಿಲಿಗೆ ಹಾಕಿದ್ಲು ಈ ದೆವ್ವ ದಾನವ. ಲಕ್ಷ್ಮಿ, ಅನ್ನಕ್ ನೀರಿಲ್ಲ, ಕೊಡ ಖಾಲಿ ಆದವು, ಮಡಿ ನೀರ್ ತರ್ತೀಯ? ಆಗ್ಲಿ, ತರ್ತೀನಿ. ತಡಿ ತಡಿ ಅವ, ನಾನು ಚಿಗವನ್ ಜೊತೆ ಬಾವಿಗ್ ನೀರ್ ತರಕ್ ಹೋಗ್ತೀರಿ? ಹ್ಮ್, ಬೇಡ ಅಂದ್ರೆ ಬಿಡ್ತೀಯಾ? ನಡಿ ಬಾ, ನೀನ್ರೆ ಸಾಕು, ಹೋಗ್ ಹೋಗ್ ಬಾಬಾ, ಹೋಗೋನು. ನಾ ಹೋಗ್ತೀನಿ, ಲಘು ಹೋಳ್ಗೆ ಮಾಡು. ಒಂದ ತಾಯಿ ಹೊಟ್ಟ್ಯಾಗ ಹುಟ್ಟಿದ್ವಿ, ಇಬ್ರು ಒಂದ ಸಾರಿ ಮಕ್ಕಳ ಭಾಗ್ಯ ಕೊಡುವಂತ ದಾನವಾಗ ಬೇಡ್ಕೊಂಡಿದ್ವಿ. ಆದ್ರೆ ನನಗ ಬಂಜಿ ಅನ್ನೋ ಪಟ್ಟ ಕೊಟ್ಟು ತಲೆ ಎತ್ತದ ಮಾಡಿದ್ವಿ. ನನ್ನಕ್ಕಗ ತಾಯಿ ಪಟ್ಟ ಕಟ್ಟಿ ಅಟ್ಟಕ್ಕೇರಿಸಿಲ್ಲ. ನನಗಿಲ್ಲದ ಸಂತೋಷ ನಮ್ಮ ಮಕ್ಕಳಿಗೆ ಹಾಕಿರ್ಬೇಕು. ಏನು ಮಾಡಿ, ಏನು ಮಾಡಿ? ಏ ಸುಮ್ನೆ ಕುಂಡ್ರು, ನೀರಾಗ ಕಾಲಾಡ್ಸಕತ್ತಿ? ನಾನ್ ನೀರಾಗ ಆಡೋನು, ಸುಮ್ ಕುಂದ್ರೋದಿಲ್ಲ. ಏನ್ ಮಾಡ್ತಿ? ಏನ್ ಮಾಡ್ತೀನಿ? ಕಾಲು ತಡಿ, ಕಾಲಸ್ತ ಯಾಕ? ಕೈ ಕಟ್ಟ ಆಟ ಆಡ್ತೀಯ? ಓ ಆಟ ಆಡ್ತೀನಿ ತಡಿ. ಕಾಲಕ್ಕೆ
ನಿನ್ಗೇನಾದ್ರೂ ಆಗಿದ್ರೆ ನಾನು ನಿನ್ ಜೊತೆಗೆ ಬರ್ತಿದ್ದೆ ಕಣ್ಣಪ್ಪ, ನಾನು ನಿನ್ ಜೊತೆಗೆ ಬರ್ತಾ ಇದ್ದೆ. ಮಗಳೇ ಪೆಟ್ಟಾಯ್ತೇನಪ್ಪ, ಪೆಟ್ಟಾಯ್ತೇನೋ? ನಂಗೇನು ಆಗಿಲ್ಲವ್ವ, ನೀರೊಳಗ ದಾನವ ಇದ್ಲು. ಆಮೇಲೆ ಅವ್ಳ ತೊಡಿ ಮೇಲೆ ಕುಂಡ್ರಸ್ಕೊಂಡು ಹೋಳ್ಗಿ ತಿನ್ಸಿದ್ಲು, ಮತ್ ನಾನು ಆಕಿ ತಿನ್ಸ್ದೆ. ಬೇಕಾರೆ ಕೈ ನೋಡು ತಾಯೇ, ತಾಯೇ ನನ್ನ ಮಗನ ಕಾಪಾಡ್ತೀಯಲ್ಲಮ್ಮ ತಾಯಿ. ಅಯ್ಯೋ ತಾಯಿ ಕರುಣೇಶ್ವರಿ, ನೀನ್ ವರದಾನೇನೆ ಕಣವ್ವ, ನೀನು ವರದಾನೇನೆ ಕಣವ್ವ. ಮಗನೇ, ಆ ತಾಯಿ ಕೈಯಿಂದ ಉಣಿಸ್ಕೊಂಡೇನು, ನೀನೆಷ್ಟು ಪುಣ್ಯಾತ್ಮನೋ, ನೀನೆಷ್ಟು ಪುಣ್ಯಾತ್ಮನೋ, ನೀನೆಷ್ಟು ಪುಣ್ಯಾತ್ಮನೋ. ಮಗನೇ, ನೀನು ನೀರಿಗೆ ಹೆಂಗ್ ಬಿದ್ದೆ, ಹೆಂಗ್ ಬಿದ್ದೆ? ಮತ್ತೆ ಚಿಗವ ನನ್ನ ಬಾವಿ ಕರ್ಕೊಂಡೋಗಿ ನೀ ನನ್ ತಂಗಿನ ಛೇ, ಅಯ್ಯೋ ಪಾಪಿಷ್ಟೆ ಅಂತ ನಿನ್ನ ಬೈತೀನಿ ಅಂದ್ಕೊಂಡಿದ್ಯಾ? ಇಲ್ಲ ಲಕ್ಷ್ಮಿ, ಇಲ್ಲ. ನನ್ನ ಮಗನ್ಗೆ ಸಾಕ್ಷಾತ್ ದಾನಮ್ಮನ ಕೈಯಿಂದ ಹೋಳಿಗೆ ತಿನ್ನೋ ಭಾಗ್ಯ ತಂದುಕೊಟ್ಟ ಪುಣ್ಯಾತ್ಮಳು ನೀನು, ಪುಣ್ಯವತಿ. ಮಗನೇ, ಚಿಗವನಿಗೆ ನಮಸ್ಕಾರ ಮಾಡು. ಅವ್ರವ್ರು ಮಾಡಿದ ಪಾಪ, ಅವ್ರವ್ರ ಬೆನ್ ಹಿಂದೆ ಬೆನ್ ಹಿಂದೆ. ನಾನೆಂಥ ತಪ್ಪು ಮಾಡಿಬಿಟ್ಟೆ, ತಪ್ಪು ಮಾಡಿಬಿಟ್ಟೆ. ಉದ್ದವರಿಗೆ ಕೂಳಿಲ್ಲ, ಮರಿಗಿದವ್ರಿಗೆ ಮಕ್ಕಳಿಲ್ಲ ಅಂತ ಗಾದೆ ಇದೆ. ಅದು ಇಂಥವ್ರು ನೋಡೇ ಮಾಡಿದ್ದು ಅಂತ ಅನ್ಸುತ್ತೆ. ಗಾದೆ ಮಾತು ವೇದಕ್ಕೆ ಸಮಾನ. ಆವತ್ತವಳು ಮಾಡಿದ ಪಾಪಕ್ಕೆ ಇವತ್ತಿನವರೆಗೂ ಶಿಕ್ಷೆ ಅನುಭವಿಸ್ತಾನೆ ಇದ್ದಾಳೆ. ಆ ದೇವಿ ಹತ್ರ ಕ್ಷಮೆ ಕೇಳ್ತಾನೆ ಇದ್ದಾಳೆ. ಬಾ. ಇದೇ ದಾನಮ್ಮ ಸೋಮನಾಥರು ಮದುವೆಯಾದ ಸ್ಥಳ. ಇವಳು ಮದುವೆ ದಿವಸನೇ ಆ ಕಾಲದಲ್ಲೇ 500 ಸಾಮೂಹಿಕ ಮದುವೆಗಳನ್ನ ಮಾಡಿದ್ಲು. ಆದ್ರೆ ಈ ಡ್ರೈ ಏರಿಯಾದಲ್ಲಿ ಏನಂತ ವಿಶೇಷ ಇದೆ ಅಂತ ಆ ಕಾಲದಲ್ಲಿ ಇಲ್ಲಿ ಮದುವೆ ಆದ್ರು? ಈ ಭೂಮಿಲಿ ವಿಶೇಷ ಇಲ್ಲದೆ ಸತ್ವ ಇಲ್ಲದೆ ಯಾವ ಪುಣ್ಯಕ್ಷೇತ್ರವೂ ಪ್ರಸಿದ್ಧಿಗೆ ಬರಲ್ಲ. ಇದು ಅಂತರ್ಜಲ, ಕುಡಿ. ಮಿನರಲ್ ವಾಟರ್ಗಿಂತ ಚೆನ್ನಾಗಿರುತ್ತೆ. ಎಷ್ಟೇ ಬರಗಾಲ ಬಂದರೂ ಈ ಜಲ ಮಾತ್ರ ಬತ್ತಿಲ್ಲ. ಇಲ್ಲಿರೋ ಪ್ರಾಣಿ ಪಕ್ಷಿಗಳಿಗೆ ಜೀವಗಂಗೆಯಾಗಿ ನಿಂತಿದ್ದಾಳೆ. ಇದು ಆ ದೇವಿ ಕೃಪೆನೆ. ಅಜ್ಜಿ, ಕತೆ ಅರ್ಧಕ್ಕೆ ನಿಲ್ಲಿಸ್ಬಿಟ್ಟಿಯಲ್ಲ, ಆಮೇಲೆ ಎಲ್ಲಿಗೆ ಬಿಟ್ಟೆ ಪುಟ್ಟ? ಲಿಂಗಮ್ಮ ಕಲ್ಯಾಣಕ್ಕೆ ಹೋದ್ಲು. ಹೌದಲ್ವಾ, ಕಲ್ಯಾಣ, ಬಸವ ಕಲ್ಯಾಣ. 12ನೇ ಶತಮಾನದ ಕಾಲ ಕನ್ನಡ, ಕಸ್ತೂರಿ ಕನ್ನಡವಾದ ಉಜ್ವಲ ಕಾಲ. ದಾನಮ್ಮ ಬಸವೇಶ್ವರ್ ನೋಡ್ಬೇಕು ಅನ್ನೋ ಮಹದಾ